ಉದ್ಯೋಗ ಮಾಡ್ತಾ ಇದ್ದಾರೆ. ಹಾಗೆಯೇ ಎಂತದ್ದು ನ್ಯಾಷನಲ್ ಇಂಟರ್ನಲ್ ಸೆಕ್ಯೂರಿಟಿ ಅವರು ಕೂಡ ಮಾಡ್ತಾ ಇದ್ದಾರೆ. ಇವತ್ತು ಏನು ಈಗ ನೋಡಿದೆ ನಾನು ಪತ್ರಿಕೆಯಲ್ಲಿ, ಅಲ್ಲಿ ಐವರನ್ನ ಬಂಧಿಸಿದ್ದಾರೆ ಅಂತ ಇದೆ. ಕೆಲವು ಸುಳಿವುಗಳು ಸಿಕ್ಕಿದ್ದಾವೆ. ಹೊಸ ಅವರು ಯಾರನ್ನು ಬಂಧಿಸಿದ್ದಾರೆ ಅಂತ ಇನ್ನೂ ಡೀಟೇಲ್ಸ್ ಗೊತ್ತಿಲ್ಲ ನಾನು. ಬಂಧನ ಆಗಿದೆ 5 ಜನರು ಇಂಟರ್ನಲ್ ನ್ಯಾಷನಲ್ ಸೆಕ್ಯೂರಿಟಿ ಅವ್ರು ಮಾಡಿದ್ದಾರೆ. ಯಾರನ್ನು ಮಾಡಿದ್ದಾರೆ ಅಂತ ಇನ್ನೂ ಗೊತ್ತಿಲ್ಲ. ಇವ್ರು ಮಾಡ್ತಾ ಇದ್ದಾರೆ. ಹಾಗೆಯೇ ಎಂತದ್ದು ನ್ಯಾಷನಲ್ ಇಂಟರ್ನಲ್ ಸೆಕ್ಯೂರಿಟಿ ಅವರು ಕೂಡ ಮಾಡ್ತಾ ಇದ್ದಾರೆ. ಇವತ್ತು ಏನು ಈಗ ನೋಡಿದೆ ನಾನು ಪತ್ರಿಕೆಯಲ್ಲಿ, ಅಲ್ಲಿ ಐವರನ್ನ ಬಂಧಿಸಿದ್ದಾರೆ ಅಂತ ಇದೆ. ಕೆಲವು ಸುಳಿವುಗಳು ಸಿಕ್ಕಿದ್ದಾವೆ. ಹೊಸ ಅವರು ಯಾರನ್ನು ಬಂಧಿಸಿದ್ದಾರೆ ಅಂತ ಇನ್ನೂ ಡೀಟೇಲ್ಸ್ ಗೊತ್ತಿಲ್ಲ ನಾನು. ಬಂಧನ ಆಗಿದೆ 5 ಜನರು ಇಂಟರ್ನಲ್ ನ್ಯಾಷನಲ್ ಸೆಕ್ಯೂರಿಟಿ ಅವ್ರು ಮಾಡಿದ್ದಾರೆ. ಯಾರನ್ನು ಮಾಡಿದ್ದಾರೆ ಅಂತ ಇನ್ನೂ ಗೊತ್ತಿಲ್ಲ. ಇವ್ರು ಮಾಡ್ತಾ ಇದ್ದಾರೆ. ಹಾಗೆಯೇ ಎಂತದ್ದು ನ್ಯಾಷನಲ್ ಇಂಟರ್ನಲ್ ಸೆಕ್ಯೂರಿಟಿ ಅವರು ಕೂಡ ಮಾಡ್ತಾ ಇದ್ದಾರೆ. ಇವತ್ತು ಏನು ಈಗ ನೋಡಿದೆ ನಾನು ಪತ್ರಿಕೆಯಲ್ಲಿ, ಅಲ್ಲಿ ಐವರನ್ನ ಬಂಧಿಸಿದ್ದಾರೆ ಅಂತ ಇದೆ. ಕೆಲವು ಸುಳಿವುಗಳು ಸಿಕ್ಕಿದ್ದಾವೆ. ಹೊಸ ಅವರು ಯಾರನ್ನು ಬಂಧಿಸಿದ್ದಾರೆ ಅಂತ ಇನ್ನೂ ಡೀಟೇಲ್ಸ್ ಗೊತ್ತಿಲ್ಲ ನಾನು. ಬಂಧನ ಆಗಿದೆ 5 ಜನರು ಇಂಟರ್ನಲ್ ನ್ಯಾಷನಲ್ ಸೆಕ್ಯೂರಿಟಿ ಅವ್ರು ಮಾಡಿದ್ದಾರೆ. ಯಾರನ್ನು ಮಾಡಿದ್ದಾರೆ ಅಂತ ಇನ್ನೂ ಗೊತ್ತಿಲ್ಲ. ಇವ್ರು ಮಾಡ್ತಾ ಇದ್ದಾರೆ. ಹಾಗೆಯೇ ಎಂತದ್ದು ನ್ಯಾಷನಲ್ ಇಂಟರ್ನಲ್ ಸೆಕ್ಯೂರಿಟಿ ಅವರು ಕೂಡ ಮಾಡ್ತಾ ಇದ್ದಾರೆ. ಇವತ್ತು ಏನು ಈಗ ನೋಡಿದೆ ನಾನು ಪತ್ರಿಕೆಯಲ್ಲಿ, ಅಲ್ಲಿ ಐವರನ್ನ ಬಂಧಿಸಿದ್ದಾರೆ ಅಂತ ಇದೆ. ಕೆಲವು ಸುಳಿವುಗಳು ಸಿಕ್ಕಿದ್ದಾವೆ. ಹೊಸ ಅವರು ಯಾರನ್ನು ಬಂಧಿಸಿದ್ದಾರೆ ಅಂತ ಇನ್ನೂ ಡೀಟೇಲ್ಸ್ ಗೊತ್ತಿಲ್ಲ ನಾನು. ಬಂಧನ ಆಗಿದೆ 5 ಜನರು ಇಂಟರ್ನಲ್ ನ್ಯಾಷನಲ್ ಸೆಕ್ಯೂರಿಟಿ ಅವ್ರು ಮಾಡಿದ್ದಾರೆ. ಯಾರನ್ನು ಮಾಡಿದ್ದಾರೆ ಅಂತ ಇನ್ನೂ ಗೊತ್ತಿಲ್ಲ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.